ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯುಟೋರಿಯಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಟಾರಿಗೆ ರಿಲೇಟೆಡ್ ಆಗಿರುವಂಥ ಅಡ್ಜಸ್ಟ್ಮೆಂಟನ್ನು ಸಾಲ್ವ್ ಮಾಡೋದಕ್ಕೆ ಒಂದು ಟ್ರಿಕ್ಕನ್ನು ಹೇಳ್ಕೊಡ್ತೇನೆ. ನೀವು ಪಾರ್ಟ್ನರ್ಶಿಪ್ ಮೇಲೆ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇರುವಾಗ ಡೆಟಾರ್ ಮೇಲೆ ಅಡ್ಜಸ್ಟ್ಮೆಂಟನ್ನು ನೋಡೇ ಇರ್ತೀರಿ, ಹೌದಾ? ಕೆಲವೊಂದ್ಸಲ PDD ಮೇಂಟೈನ್ಡ್ ಬೈ 5% 10% ಅಂತ ಡೈರೆಕ್ಟಾಗಿ ಪರ್ಸೆಂಟೇಜನ್ನು ಕೊಟ್ಟಿರ್ತಾರೆ. ಸೊ ಅದು ನಿಮಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ಕೆಲವೊಂದ್ಸಲ ಇನ್ಕ್ರೀಸ್ಡ್ ಬೈ, ಡಿಕ್ರೀಸ್ಡ್ ಬೈ ಅಂತ ಕೊಡ್ತಾರೆ. ಇನ್ನೂ ಕೆಲವು ಸಲ ಇನ್ಕ್ರೀಸ್ಡ್ ಟು, ಡಿಕ್ರೀಸ್ಡ್ ಟು ಅಂತ ಈ ಥರ ಕೊಟ್ಬಿಟ್ಟು ಅಮೌಂಟನ್ನು ಕೊಟ್ಟಿರ್ತಾರೆ. ಅದು ಅಲ್ಲದೆ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಓಲ್ಡ್ ಪ್ರೊವಿಷನ್, ಓಲ್ಡ್ PDDಯನ್ನು ಕೊಟ್ಟಿರ್ತಾರೆ, ಹೌದಾ? ಹೀಗಿದ್ದಾಗ ಕೆಲವು ಸ್ಟೂಡೆಂಟ್ಸಿಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಯಾವ ಅಮೌಂಟನ್ನು ಲೆಸ್ ಮಾಡಬೇಕು ನಾವು, ಯಾವ ಅಮೌಂಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಬೇಕು, ಈ ಥರ ಅವರು ಕನ್ಫ್ಯೂಷನ್ನ ಮಾಡ್ಕೋತಾರೆ. ಸೊ ಅಂಥವರಿಗೆ ಈ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಆಗಿರೋ ಟ್ರಿಕ್ಕನ್ನು ಹೇಳ್ಕೊಡ್ತಾ ಇದ್ದೇನೆ. ಅದನ್ನು ಯೂಸ್ ಮಾಡಿ ನೀವು ಡೆಟಾರ್ಸ್ ಮೇಲೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ನ ಕೊಟ್ಟರು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದು ಅಲ್ಲದೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಕ್ವಶನ್ ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸನ್ನು ಕೇಳಿದಾರೋ ಅದೆಲ್ಲ ಕ್ವಶನ್ಸಲ್ಲಿ ಇರುವಂಥ ಡೆಟಾರ್ ಅಡ್ಜಸ್ಟ್ಮೆಂಟ್ಗಳನ್ನು ಸಾಲ್ವ್ ಮಾಡಿ ತೋರಿಸ್ತೇನೆ. ಅದು ಕೂಡ ಈ ಒಂದು ಟ್ರಿಕ್ಕನ್ನು ಯೂಸ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋ ಮೊದಲು ಒಂದು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ಇರುವಂಥ ಕ್ವಶನ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ತಾ ಇದ್ದೇನೆ. ಆ ವಿಡಿಯೋಗಳು ಬೇಕು ಅಂತ ಅಂದರೆ ನೀವು ಚೆಕ್ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋಗಳು ಬೇಕು ಅಂತ ಅಂದರೆ ನೀವು ಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒಂದೊಮ್ಮೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರಾಗಿದ್ದರೆ ಡೈರೆಕ್ಟಾಗಿಯೇ ನೀವು ಹೋಮ್ ಪೇಜಿಗೆ ಬರ್ಬೋದು. ಅದು ಹೇಗೆ ಅಂತ ಹೇಳ್ತೇನೆ, ಒಂದು ನಿಮಿಷ ಈ ವಿಡಿಯೋನ ನೋಡಿ. ಇನ್ಫಾರ್ಮೇಷನ್ ನಿಮಗೆ ಬೇಡ ಅಂತ ಅನಿಸಿದರೆ ನೀವು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಬೋದು. ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿರುತ್ತೆ, ಹೌದಾ? ಅದರಲ್ಲಿ ಯಾವ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ, ಅದನ್ನ ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತೀರಿ, ಅದ್ರ ಜೊತೆಗೆ ಬೆಲ್ ಐಕನ್ ಕೂಡ ಆನ್ ಮಾಡ್ತೀರಿ. ಇದರಿಂದ ನಿಮಗೇನು ಬೆನಿಫಿಟ್ ಆಗುತ್ತೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಆ ಚಾನಲ್ ಸಬ್ಸ್ಕ್ರಿಪ್ಷನ್ ಲಿಸ್ಟಲ್ಲಿ ಹೋಗಿ ಸೇವ್ ಆಗುತ್ತೆ. ಅದರಿಂದ ನೀವು ಯಾವಾಗ ಬೇಕಾದರೂ ಸರ್ಚ್ ಮಾಡದೇನೆ ಆ ಚಾನಲ್ನ ಹೋಮ್ ಪೇಜಿಗೆ ಹೋಗ್ಬೋದು. ಅದು ಹೇಗೆ ಅಂತ ಹೇಳ್ತೇನೆ. ಇಲ್ಲಿ ಕೆಳಗಡೆ ಸಬ್ಸ್ಕ್ರಿಪ್ಷನ್ ಅಂತ ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವ್ಯಾವ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅಂತ ಹೇಳಿ ಎಲ್ಲ ಚಾನಲ್ ಲಿಸ್ಟ್ ಅನ್ನೋದಲ್ಲಿ ಮೇಲ್ಗಡೆ ತೋರಿಸ್ತಾ ಹೋಗುತ್ತೆ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿದ್ರೆ ಚಾನಲ್ನ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಅಲ್ಲಿ ವ್ಯೂ ಚಾನಲ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಆ ಚಾನಲ್ನ ಹೋಮ್ ಪೇಜಿಗೆ ಹೋಗ್ತೀರಿ. ಅಲ್ಲಿ ಪ್ಲೇಲಿಸ್ಟ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಇಯರ್ PUC ಸಪ್ರೇಟ್ ಆದ ಒಂದು ಫೋಲ್ಡರ್ ಸಿಗುತ್ತೆ, ಸೆಕೆಂಡ್ ಇಯರ್ PUC ಒಂದು ಸಪ್ರೇಟ್ ಆಗಿರೋ ಫೋಲ್ಡರ್ ಸಿಗುತ್ತೆ, ಆ್ಯಂಡ್ ನಿಮಗಿದು ತಿಳಿದಿದೆಯಾ ಅಂತ ಹೇಳಿ ಒಂದು ಸಪ್ರೇಟ್ ಆಗಿರೋ ಫೋಲ್ಡರ್ ಇದೆ. ಸೆಕೆಂಡ್ ಇಯರ್ PUC ಫೋಲ್ಡರ್ನ ನೀವು ಓಪನ್ ಮಾಡಿದ್ರೆ ಅದರಲ್ಲಿ ನಿಮಗೆ 12 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ವಿಡಿಯೋಗಳು ಸಿಗುತ್ತೆ, ಅದು ಕೂಡ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥದ್ದು. ಈ ಎಲ್ಲ ಬೆನಿಫಿಟ್ಗೋಸ್ಕರ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರಿಪ್ಷನ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಿನ ಒಂದು ಫಾರ್ಮೇಟನ್ನು ಸಿಂಪಲ್ ಆಗಿ ಹಾಕೊಂಡಿದ್ದೇನೆ ಅಷ್ಟೇ. ಸೊ ನಾವಿಲ್ಲಿ ಯೂಸ್ ಮಾಡೋ ಟ್ರಿಕ್ ಅಂತ ಅಂದರೆ, ಮೊದಲನೇದಾಗಿ ನೀವು ನೆನಪಿಟ್ಕೊಳ್ಬೇಕು ಟೂ ಅಥವಾ ಬೈ ಅಂತ ಹೇಳಿ ಕೊಟ್ಟಿದ್ದಾರೋ ಅಂತ ಹೇಳಿ. ಇದ್ರ ಬೇಸ್ ಮೇಲೆ ನೀವೇನು ಮಾಡ್ತೀರಿ, ಕ್ಯಾಲ್ಕುಲೇಷನ್ನ ಮಾಡ್ತೀರಿ. ಸೊ ನೀವಿಲ್ಲಿ ಒಂದು ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ. ಆ ಟ್ರಿಕ್ ಏನು ಅಂತ ಅಂದರೆ, ಒಂದು ಸೆಂಟೆನ್ಸ್ ಏನಿರುತ್ತೆ ನಿಮಗೆ PDDಗೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಹೌದಾ? ಆ ಸೆಂಟೆನ್ಸನ್ನು ನೀವು ಕರೆಕ್ಟಾಗಿ ಓದಿದಾಗ ಅಲ್ಲಿ ಟೂ ಅಂತ ವರ್ಡ್ ಇರುತ್ತೆ, ಇಲ್ಲ ಬೈ ಅಂತ ಹೇಳಿರುತ್ತೆ. ಸಿ, PDD ಈಸ್ ಇನ್ಕ್ರೀಸ್ಡ್ ಟೂ ಅಥವಾ PDD ಈಸ್ ಇನ್ಕ್ರೀಸ್ಡ್ ಬೈ ಅಂತ ಇರುತ್ತೆ, ಹೌದಾ? ಆ ಒಂದು ಟೂ ಮತ್ತು ಬೈ ಏನಿರುತ್ತೆ ಇದ್ರ ಮೇಲೆ ನೀವು ಈ ಟ್ರಿಕ್ಕನ್ನು ಯೂಸ್ ಮಾಡ್ತೀರಿ. ಅಂದರೆ ಟೂ ಅಂತ ಇದ್ದಾಗ ನೀವೇನು ಮಾಡಬೇಕು, ಡಿಫ್ರೆನ್ಸ್ ಅಮೌಂಟನ್ನು ತೊಗೊಳ್ಬೇಕು. ಡಿಫ್ರೆನ್ಸ್ ಅಮೌಂಟ್ ಅಂತ ಅಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ಒಂದು PDD ಕೊಟ್ಟಿರ್ತಾರೆ, ಹೌದಾ? ಹಾಗೆ ಅಡ್ಜಸ್ಟ್ಮೆಂಟಲ್ಲಿ ಒಂದು PDD ಕೊಟ್ಟಿರ್ತಾರೆ. ಅದೆರಡರ ಡಿಫ್ರೆನ್ಸ್ ಅಮೌಂಟನ್ನು ನೀವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ಬೇಕು ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ಬೇಕು. ಇನ್ನು ಬೈ ಅಂತ ಇದ್ದಾಗ ಏನು ಮಾಡಬೇಕು? ಬೈ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, PDD ಈಸ್ ಇನ್ಕ್ರೀಸ್ಡ್ ಬೈ 20,000, PDD ಈಸ್ ಡಿಕ್ರೀಸ್ಡ್ ಬೈ 2,000, ಈ ಥರ ಕೊಡ್ತಾರೆ, ಹೌದಾ? ಬೈ ಅಂತ ಇದ್ದಾಗ ಅಡ್ಜಸ್ಟ್ಮೆಂಟಲ್ಲಿ ಯಾವ ಅಮೌಂಟ್ ಇದೆ ಅದನ್ನ ಆ್ಯಸ್ ಇಟ್ ಈಸ್ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ತೀರಿ, ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀರಿ. ಸೊ ಈ ಟ್ರಿಕ್ಕನ್ನು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಬರುವಂಥ ಡೌಟ್, ಅಮೌಂಟನ್ನು ಆ್ಯಡ್ ಮಾಡೋದು ಅಥವಾ ನಾವು ಲೆಸ್ ಮಾಡೋದು ಅನ್ನುವಂಥದ್ದು. ಇದನ್ನು ನಾನು ಇಲ್ಲಿ ಪ್ರಾಬ್ಲಮನ್ನು ಅನಲೈಸ್ ಮಾಡ್ತಾ ಮಾಡ್ತಾ ಹೇಳ್ತೇನೆ. ಸೊ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೇನೆ. ಸೊ ಮೊದಲನೇ ಕ್ವಶನ್ನ ನೋಡಿ ಇಲ್ಲಿ. A&B ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. ದರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 ವಾಸ್ ಆ್ಯಸ್ ಫಾಲೋಸ್. ಸೊ ಬ್ಯಾಲೆನ್ಸ್ ಶೀಟನ್ನು ಕೊಡ್ತಾ ಇದ್ದಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಡೆಟಾರ್ ಇದೆ, ನೀವು ನೋಡ್ಬೋದು ಇಲ್ಲಿ ಡೆಟಾರ್ 20,000 ಅಂತ ಇದೆ, ಹೌದಾ?
ಆ್ಯಂಡ್ ಇದಕ್ಕೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿ ನೋಡೋಣ. ಅಡ್ಜಸ್ಟ್ಮೆಂಟ್ ಸೀನ ನೋಡಿ ಇಲ್ಲಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮೇಂಟೈನ್ಡ್ ಎಟ್ 5% ಆನ್ ಡೆಟರ್. ಸೊ ನೋಡಿ ಇಲ್ಲಿ ಬೈ ಅಂತಾನೂ ಇಲ್ಲ, ಟು ಅಂತಾನೂ ಇಲ್ಲ, ಹೌದಾ? ಸೊ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ, ಪ್ರೊವಿಷನ್ನ 5% ಮೇಂಟೈನ್ ಮಾಡ್ತಾ ಇದ್ದಾರೆ, ಮೀನ್ಸ್ ಡೈರೆಕ್ಟ್ ಇದೆ. ಈ ಥರ ಡೈರೆಕ್ಟ್ ಇದ್ದಾಗ ನೀವೇನು ಮಾಡ್ತೀರಿ, ಡೈರೆಕ್ಟಾಗಿ ಡೆಟರ್ ಮೇಲೆ 5% ತೆಗಿತೀರಿ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಡೆಟರ್ಸ್ ಎಷ್ಟಿದೆ, 20,000, ಹೌದಾ? ಲೆಸ್ PDD, 20,000 ಮೇಲೆ 5% ತೆಗಿತೀರಿ, ಅಂದರೆ ಎಷ್ಟಾಗತ್ತೆ ಅಮೌಂಟ್, 1,000. ಸೊ ಔಟ್ರ್ ಕಾಲಮಲ್ಲಿ ಅಮೌಂಟ್ ತೊಗೊಳ್ತೀರಿ, 19,000. ಸೊ ಇದರ ಇನ್ನೊಂದು ಇಫೆಕ್ಟನ್ನು ಎಲ್ಲಿ ಕೊಡೋದು ಹಾಗಿದ್ರೆ, ಇದರ ಇನ್ನೊಂದು ಇಫೆಕ್ಟ್ ರಿವ್ಯಾಲ್ಯೂವೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಕೊಡ್ತೀರಿ. ರಿವ್ಯಾಲ್ಯೂವೇಷನಲ್ಲಿ ಡೆಬಿಟ್ ಸೈಡಲ್ಲಿ ಅಂತ ಅಂದರೆ ಲಯಾಬಿಲಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಯಾವಾಗ ಡಿಕ್ರೀಸ್ ಆಗುತ್ತೆ, ಆಗ ನಾವು ರಿವ್ಯಾಲ್ಯೂವೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ. ಅದೇ ರೀತಿಯಲ್ಲಿ ಯಾವಾಗ ಲಯಾಬಿಲಿಟಿ ಡಿಕ್ರೀಸ್ ಆಗಿ ಅಸೆಟ್ ಇನ್ಕ್ರೀಸ್ ಆಗುತ್ತೆ, ರಿವ್ಯಾಲ್ಯೂವೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ. ಸೊ ಇಲ್ಲಿ ನೋಡಿ, PDD ಮೀನ್ಸ್ ಪ್ರೊವಿಷನ್. ಪ್ರೊವಿಷನ್ ಅಂತ ಅಂದ್ರೇನು, ಲಯಾಬಿಲಿಟಿ, ಹೌದಾ? ನಾವೊಂದು ಪ್ರೊವಿಷನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದು ಲಯಾಬಿಲಿಟಿನ ಹೆಚ್ಚು ಮಾಡ್ತದೆ, ಹೌದಾ? ಹಾಗಾಗಿ ಇದನ್ನ ನಾವೇನು ಮಾಡಬೇಕಾಗತ್ತೆ, ರಿವ್ಯಾಲ್ಯೂವೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ತೊಗೊಳ್ತೀವಿ, ದಟ್ ಈಸ್ 2 PDD. ಸೊ ಇದು ಒಂದು ಸಿಂಪಲ್ ಕೇಸ್ ಆಗಿರುತ್ತೆ, ಯಾವಾಗ ನಿಮಗೆ ಪರ್ಸೆಂಟೇಜ್ನ ಕೊಟ್ಟಿರ್ತಾರೆ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಯಾವುದೇ ರೀತಿಯ ಓಲ್ಡ್ PDDಯ ಪ್ರೊವಿಷನ್ಗಳು ಇಲ್ಲದೆ ಇದ್ದಾಗ ಈ ಥರ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ನ ನೀವು ಮಾಡ್ತೀರಿ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋಣ. ಸಚಿನ್, ದ್ರಾವಿಡ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ಯೋ ಆಫ್ 3:2. ದರ್ ಬ್ಯಾಲೆನ್ಸ್ ಶೀಟ್ ಈಸ್ ಗಿವನ್ ಬಿಲೋ. ಸೊ ಅಸೆಟ್ ಸೈಡಲ್ಲಿ ಕೆಲವು ಐಟಮ್ ಕೊಟ್ಟಿದ್ದಾರೆ, ಲಯಾಬಿಲಿಟಿ ಸೈಡಲ್ಲಿ ಕೆಲವು ಐಟಮ್ನ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಅಸೆಟ್ ಸೈಡಲ್ಲಿ ಏನಿದೆ ಅಂತೇಳಿ, ಡೆಟಾರ್ ಇದೆ 25,000 ಆ್ಯಂಡ್ ಓಲ್ಡ್ PDD ಇದೆ 2,000. ಓಕೆ, ಇನ್ನು ಅಡ್ಜಸ್ಟ್ಮೆಂಟ್ನ ನೋಡೋಣ. ಅಡ್ಜಸ್ಟ್ಮೆಂಟ್ ಸೀನ ನೋಡಿಯಲ್ಲಿ, PDD ಈಸ್ ಇನ್ಕ್ರೀಸ್ಡ್ ಟು 3,500. ನೋಡಿಯಲ್ಲಿ ಇನ್ಕ್ರೀಸ್ಡ್ 2 ಅಂತ ಬಂತು, ಹೌದಾ? 2 ಅಂತ ಬಂದರೆ ನಾನೇನು ಹೇಳಿದ್ದೆ, ಡಿಫ್ರೆನ್ಸ್ ಅಮೌಂಟ್ ಇನ್ ರಿವ್ಯಾಲ್ಯೂವೇಷನ್ ಆ್ಯಂಡ್ ಡಿಫ್ರೆನ್ಸ್ ಅಮೌಂಟ್ ಇನ್ ಬ್ಯಾಲೆನ್ಸ್ ಶೀಟ್. ಇಲ್ಲಿ ಡಿಫ್ರೆನ್ಸ್ ಅಮೌಂಟನ್ನು ತೆಗೆಯೋದು ಹೇಗೆ ಇವಾಗ ನೋಡಿಯಲ್ಲಿ, ಬ್ಯಾಲೆನ್ಸ್ ಶೀಟಲ್ಲಿ 2,000 ಇದೆ, ಹೌದಾ? ಇನ್ನು ಅಡ್ಜಸ್ಟ್ಮೆಂಟಲ್ಲಿ 3,500 ಇದೆ. ಸೊ ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ, 1,500. ಆ 1,500 ನಾವೇನು ಮಾಡಬೇಕು ಇವಾಗ, ರಿವ್ಯಾಲ್ಯೂವೇಷನ್ ಅಕೌಂಟಲ್ಲೂ ತೊಗೊಳ್ಬೇಕು, ಅದ್ರ ಜೊತೆಗೆ ನಾವು ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ಬೇಕು. ಬಟ್ ಇದನ್ನ ಪ್ರೆಸೆಂಟ್ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೇನೆ ನೋಡಿ. ಫಸ್ಟು ಡೆಟರ್ ಅಮೌಂಟನ್ನು ಬರಿತೀರಿ, ಸಂಡ್ರಿ ಡೆಟರ್ 25,000 ಲೆಸ್ ಓಲ್ಡ್ PDD 2,000. ಸೊ ಇದನ್ನ ಇನ್ನರ್ ಕಾಲಮಲ್ಲೇ ಬರ್ಕೊಳ್ತೀರಿ, 25,000 ಅಲ್ಲಿ 2,000 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ, 23,000. ನೆಕ್ಸ್ಟ್ ಈ ಡಿಫ್ರೆನ್ಸ್ ಅಮೌಂಟನ್ನು ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಶೀಟಲ್ಲಿ ಬರೀಬೇಕು. ಸೊ ಎಷ್ಟಾಗುತ್ತೆ ಡಿಫ್ರೆನ್ಸ್ ಅಮೌಂಟ್, 3,500 ಮೈನಸ್ 2,000 ಅಂದರೆ 1,500 ಬ್ಯಾಲೆನ್ಸ್ ಶೀಟಲ್ಲಿ ಬರೆದ್ರಿ. ಬಟ್ ಈ 1,500 ನಾವು ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅದನ್ನು ಇವಾಗ ನೋಡೋಣ. ನೋಡಿ ಅಲ್ಲಿ PDD ಈಸ್ ಇನ್ಕ್ರೀಸ್ಡ್ ಅಂತ ಹೇಳ್ತಾ ಇದ್ದಾರೆ, ಮೀನ್ಸ್ PDD ಹೆಚ್ಚಾಯಿತು ಅಂತಿದ್ದಾರೆ. ಅವ್ರು ಹೆಚ್ಚಾಯಿತು ಅಂತ ಅಂದರೆ ನಾವೇನು ಮಾಡೋಣ, ಇಲ್ಲಿ ಕಡಿಮೆ ಮಾಡೋಣ, ಮೀನ್ಸ್ ಲೆಸ್ ಮಾಡೋಣ. ಯಾವಾಗ ಅಲ್ಲಿ ಇನ್ಕ್ರೀಸ್ ಅಂತ ಹೇಳ್ತಾರೆ, ನಾವಿಲ್ಲಿ ಅದ ಅಮೌಂಟನ್ನು ಡಿಡಕ್ಟ್ ಮಾಡ್ತೀವಿ. ಯಾವಾಗ ಅಲ್ಲಿ ಡಿಕ್ರೀಸ್ ಅಂತ ಹೇಳ್ತಾರೆ, ನಾವು ಆ ಅಮೌಂಟನ್ನು ಇಲ್ಲಿ ಆ್ಯಡ್ ಮಾಡ್ತೀವಿ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ. ಓಕೆ, ಸೊ ಇವಾಗ ನೋಡಿ, 23,000 ಅಲ್ಲಿ ನಾವು 1,500 ಲೆಸ್ ಮಾಡ್ತೀವಿ, ಔಟ್ರ್ ಕಾಲಮಲ್ಲಿ 21,500. ಸೊ ಇದರ ನೆಕ್ಸ್ಟ್ ಇನ್ನೊಂದು ಇಫೆಕ್ಟ್ ಎಲ್ಲಿ ಕೊಡೋದಾಗತ್ತೆ, ರಿವ್ಯಾಲ್ಯೂವೇಷನ್ ಅಕೌಂಟಲ್ಲಿ, ಹೌದಾ? ರಿವ್ಯಾಲ್ಯೂವೇಷನ್ ಅಕೌಂಟಲ್ಲಿ 1,500 ನಾವು ರೆಕಾರ್ಡ್ ಮಾಡಬೇಕು. ಬಟ್ ಯಾವ ಸೈಡ್ ರೆಕಾರ್ಡ್ ಮಾಡೋಣ, ಡೆಬಿಟ್ ಸೈಡು ಅಥವಾ ಕ್ರೆಡಿಟ್ ಸೈಡು? ನೋಡಿ ಅಲ್ಲಿ ಲಯಾಬಿಲಿಟಿ ಹೆಚ್ಚಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯೋ. ಪ್ರೊವಿಷನ್ ಏನು ಹೇಳ್ತಾ ಇದ್ದಾರೆ ಅವರು, ಪ್ರೊವಿಷನ್ ಈಸ್ ಇನ್ಕ್ರೀಸಿಂಗ್, ಇನ್ಕ್ರೀಸ್ಡ್ 2 ಅಂತ ಹೇಳ್ತಾ ಇದ್ದಾರೆ, ಹೌದಾ? ಅಂದರೆ ಪ್ರೊವಿಷನ್ ಹೆಚ್ಚಾಗ್ತಾ ಇದೆ. ಪ್ರೊವಿಷನ್ ಹೆಚ್ಚಾದ್ರೆ ಏನು, ಲಯಾಬಿಲಿಟಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಾವೇನು ಮಾಡಬೇಕಾಗತ್ತೆ, ರಿವ್ಯಾಲ್ಯೂವೇಷನ್ ಅಕೌಂಟಿಂದ ಡೆಬಿಟ್ ಸೈಡಲ್ಲಿ ಇಫೆಕ್ಟ್ ಕೊಡಬೇಕಾಗತ್ತೆ, ದಟ್ ಈಸ್ 2 PDD. ಸೊ ಈ ಥರ ನಾವೇನು ಮಾಡ್ತೀವಿ, ಇಫೆಕ್ಟ್ ಕೊಡ್ತೀವಿ. ಈಗ ನೆಕ್ಸ್ಟ್ ಕ್ವಶನ್ನ ನೋಡೋಣ, ಕ್ವಶನ್ ನಂಬರ್ 3. ಸುರೇಶ್ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ಯೋ ಆಫ್ 1:1. ದರ್ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st 3 2017 ವಾಸ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಡೆಟರ್ ಇದೆ 40,000 ಆ್ಯಂಡ್ ಲೆಸ್ PDD 2,000 ಇದೆ. ಅಂದರೆ ಓಲ್ಡ್ ಪ್ರೊವಿಷನ್ ಇದೆ 2,000. ಓಕೆ, ಇನ್ನು ಅಡ್ಜಸ್ಟ್ಮೆಂಟಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಸಿ ನೋಡಿಯಲ್ಲಿ ಇನ್ಕ್ರೀಸಸ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ 4,000. ನೋಡಿ ಬೈ ಅಂತ ಬಂತು, ಹೌದಾ? ಬೈ ಅಂತ ಬಂದರೆ ನಾವೇನು ಮಾಡ್ತೀವಿ, ಆ್ಯಸ್ ಇಟ್ ಈಸ್ ಇನ್ ರಿವ್ಯಾಲ್ಯೂವೇಷನ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟನ್ನು ಕೊಟ್ಟಿದ್ದಾರೆ ಅದನ್ನ ಆ್ಯಸ್ ಇಟ್ ಈಸ್ ನಾವು ರಿವ್ಯಾಲ್ಯೂವೇಷನ್ ಅಕೌಂಟಲ್ಲೂ ತೊಗೊಳ್ಬೇಕು, ಹಾಗೆ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ಬೇಕು. ಸೊ ಇಫೆಕ್ಟನ್ನು ನೋಡೋಣ, ಡೆಟರ್ಸ್ 40,000 ಲೆಸ್ ಓಲ್ಡ್ PDD. ಸೊ ಇನ್ನರ್ ಕಾಲಮಲ್ಲಿ ಎಷ್ಟಾಗುತ್ತೆ ಅಮೌಂಟ್, ಇದು 38,000.
ಬಿಕಾಸ್ 40,000 ಟೂ ತೌಸಂಡ್ ಲೆಸ್ ಮಾಡ್ತಾ ಇದೀವಿ. ಹೌದಾ, ಇವಾಗ ನಾವೇನ್ ಮಾಡಬೇಕು ಅಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಇನ್ಕ್ರೀಸ್ಡ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಬೈ 4,000 ಬೈ ಅಂತ ಇದೆ. ಹೌದಾ, ಹಾಗಾಗಿ ನಾವು 4,000 ಆಸ್ ಇಟ್ ಈಸ್ ಇಲ್ಲಿ ರೆಕಾರ್ಡ್ ಮಾಡ್ಕೊಳ್ತೀವಿ. ಇನ್ನು ಇದನ್ನ ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅನ್ನೋ ಕ್ವಶನ್ ಅರೈಸ್ ಆಗುತ್ತೆ. ಮೀನ್ಸ್ ಈ 4,000 ನಾವು ಆ್ಯಡ್ ಮಾಡಬೇಕು ಅಥವಾ ಲೆಸ್ ಮಾಡಬೇಕು. ನೋಡಿ ಅಲ್ಲಿ ಕ್ವಶನ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ, ಇನ್ಕ್ರೀಸ್ಡ್ ಪ್ರೊವಿಷನ್ ಅಂತ ಹೇಳಿದ್ದಾರೆ. ಮೀನ್ಸ್ ಪ್ರೊವಿಷನ್ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಅವರು ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಂದಮೇಲೆ ನಾವೇನು ಮಾಡೋಣ, ಅದನ್ನು ಲೆಸ್ ಮಾಡೋಣ, ಡಿಕ್ರೀಸ್ ಮಾಡೋಣ. ಸೊ ಲೆಸ್ ಮಾಡ್ತೀವಿ. ಸೊ ಔಟರ್ ಕಾಲಮಲ್ಲಿ ಅಮೌಂಟ್ ಎಷ್ಟಾಗುತ್ತೆ, 34,000. ಇನ್ನು ಇನ್ನೊಂದು ಇಫೆಕ್ಟ್ ಕೊಡಬೇಕು ಈ 4,000 ಎಲ್ಲಿ ಇಫೆಕ್ಟ್ ಕೊಡ್ತೀವಿ ನಾವು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಯಾವ ಸೈಡಲ್ಲಿ ಕೊಡೋದು ನೋಡಿ, ಅಲ್ಲಿ ಪಿ ಡಿ ಡಿ ಏನಾಗಿದೆ ಅಂತ ಇದ್ದಾರೆ, ಇನ್ಕ್ರೀಸ್ ಆಗಿದೆ ಅಂತ ಇದ್ದಾರೆ. ಹೌದಾ, ಯಾವಾಗ ಪಿ ಡಿ ಡಿ ಇನ್ಕ್ರೀಸ್ ಆಗ್ತದೆ ಅದು ಲಯಬಿಲಿಟಿನ ಇನ್ಕ್ರೀಸ್ ಮಾಡ್ತಾ ಉಂಟು ಅಂತ ಅರ್ಥ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಡೆಬಿಟ್ ಸೈಡಲ್ಲಿ ತೊಗೊಳ್ತೀರಿ, 2 PDD. ಸೊ ಈ ಥರ ನಾವೇನು ಮಾಡ್ತೀವಿ, ಪ್ರೆಸೆಂಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ನೋಡೋಣ. ಸೊ ಫೋರ್ತ್ ಕ್ವಶನ್ನ ನೋಡಿ ಇಲ್ಲಿ, ರಾಜೇಶ್ ಆ್ಯಂಡ್ ರಾಕೇಶ್ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ಸ್ಟುಡ್ ಆಸ್ ಫಾಲೋಸ್. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡಲ್ಲಿ ನೋಡ್ಬೋದು ನೀವು. ಸೊ ಡೆಟಾರ್ 18,000 ಇದೆ. ಹೌದಾ, ಆ್ಯಂಡ್ ಲೆಸ್ PDD ಅಂತ ಅಂದರೆ ಇಲ್ಲಿ ಹಳೆಯ ಪ್ರೊವಿಷನ್ ಏನಿದೆ 1,000 ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಸೀನ ನೋಡ್ಬೋದು. ಮೇಂಟೈನ್ 5% ಆನ್ ಡೆಟಾರ್. ಸೊ 5% ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಸಿಚುವೇಶನಲ್ಲಿ ಹೇಗೆ ಮಾಡೋದಾಗತ್ತೆ, ಮೊದಲು ಈ 18,000 ಮೇಲೆ ನಾವೇನು ಮಾಡ್ತೀವಿ, 5% ಎಷ್ಟಾಗತ್ತೆ ಅಂತೇಳಿ ನೋಡ್ತೀವಿ. ಲೆಸ್ PDD 18,000 ಇಂಟು 5%. ಸೊ 18,000 ಮೇಲೆ 5% ನಾವು ಚಾರ್ಜ್ ಮಾಡಿದಾಗ 900 ರುಪೀಸ್ ಆಗುತ್ತೆ. ಹೌದಾ, ಸೊ ಇದನ್ನು ನಾವು ಆ್ಯಸ್ ಇಟ್ ಈಸ್ ಇಲ್ಲಿ ತೊಗೊಳ್ತೀವಿ. ಸೊ ಔಟ್ರ್ ಕಾಲಮಲ್ಲಿ ಎಷ್ಟಾಗತ್ತೆ ಅದು, 17,100. ಆ್ಯಂಡ್ ನೆಕ್ಸ್ಟ್ ಏನು ಮಾಡೋದು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ನಾವು ಹೇಗೆ ತೊಗೊಳ್ಳೋದು ನೋಡಿ, ಅಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಆಲ್ರೆಡಿ 1,000 ಪ್ರೊವಿಷನ್ ಇತ್ತು. ಹೌದಾ, ಸೊ ಇವಾಗ 900 ಆಗ್ತಾ ಇದೆ, ಅಂದರೆ ಪ್ರೊವಿಷನ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಇತ್ತು. ಸೊ ಆ 100 ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ. ಯಾಕೆ, ರಿವ್ಯಾಲ್ಯೂಯೇಷನ್ ಕ್ರೆಡಿಟ್ ಸೈಡಲ್ಲಿ ಅಂತ ಅಂದರೆ, ಯಾವಾಗ ಲಯಬಿಲಿಟಿ ಕಡಿಮೆ ಆಗುತ್ತೆ ಮತ್ತು ಅಸೆಟ್ ಹೆಚ್ಚಾಗುತ್ತೆ ಆಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಬೇಕು. ಹೌದಾ, ಸೊ ಇಲ್ಲಿ PDD ಏನಾಗುತ್ತೆ, 100 ರುಪೀಸ್ ಕಡಿಮೆ ಆಗುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಳೋಣ, ದಟ್ ಈಸ್ ಬೈ PDD. ಸೊ ಈ ಥರ ನಾವೇನು ಮಾಡ್ತೀವಿ, ಕ್ವಶನ್ನ ಸಾಲ್ವ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕೇಸನ್ನು ನೋಡೋಣ, ಕ್ವಶನ್ ನಂಬರ್ 5. ನೋಡಿ ಅಲ್ಲಿ A&BR ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 6:4. ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2017 ವಾಸ್ ಆಸ್ ಫಾಲೋಸ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಸೆಟ್ ಸೈಡಲ್ಲಿ ಡೆಟಾರ್ ಇದೆ ನೋಡಿರಿ, 20,000 ಇದೆ, ಆ್ಯಂಡ್ ಓಲ್ಡ್ PDD ಇದೆ 2,000. ಹೌದಾ, ಇನ್ನು ಅಡ್ಜಸ್ಟ್ಮೆಂಟಲ್ಲಿ ನೋಡೋಣ ಏನು ಹೇಳಿದ್ದಾರೆ ಅಂತ ಹೇಳಿ. ಅಡ್ಜಸ್ಟ್ಮೆಂಟ್ ಸೀನ ನೋಡಿ ಇಲ್ಲಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ನೋ ಲಾಂಗರ್. ನೋ ಲಾಂಗರ್ ಅಂತ ಅಂದರೆ ಕಂಪ್ಲೀಟ್ ಆಗಿ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಆ ಪ್ರೊವಿಷನ್ ಏನವರು ಕ್ರಿಯೇಟ್ ಮಾಡ್ತಾ ಇದ್ರು ಅದೇನಾಗ್ತಾ ಇದೆ, ಮುಂದೆ ಹೋಗ್ತಾ ಇದ್ದಂಗೆ ಕ್ಯಾನ್ಸಲ್ ಆಗ್ತಾ ಇದೆ, ಅದಿಲ್ಲ ಅಂತ ಹೇಳಿ ಅರ್ಥ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಪ್ರೊವಿಷನ್ ಎಷ್ಟಿತ್ತು, 2,000 ಇತ್ತು. ಹೌದಾ, ಸೊ ಅದು ಕ್ಯಾನ್ಸಲ್ ಆಗ್ತಾ ಇದೆ. ಹಾಗಾಗಿ ಲೆಸ್ PDD ನಿಲ್. ಸೊ ಔಟ್ರ್ ಕಾಲಮಲ್ಲಿ ಡೆಟರ್ಸ್ ಎಷ್ಟು ಅಮೌಂಟ್ ಬರಬೇಕಿತ್ತು ಅದು ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ 20,000 ಅಂತ ತೊಗೊಳ್ತೀವಿ. ಇನ್ನು ನೋಡಿ, ಆಲ್ರೆಡಿ ನಾವು ಪ್ರೊವಿಷನ್ನ ಕ್ರಿಯೇಟ್ ಮಾಡಿದ್ವಿ. ಹೌದಾ, ಆ ಕ್ರಿಯೇಟ್ ಮಾಡಿರೋ ಪ್ರೊವಿಷನ್ ಈಗ ಕ್ಯಾನ್ಸಲ್ ಆಗ್ತಾ ಇದೆ ಅಂತ ಅಂದರೆ ಲಯಬಿಲಿಟಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಅರ್ಥ. ಲಯಬಿಲಿಟಿ ಕಡಿಮೆ ಆದರೆ ನಾವೇನು ಮಾಡಬೇಕಾಗತ್ತೆ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ, PDD. ಸೊ ಯಾವಾಗ ಈ ಥರ ಒಂದು ಅಡ್ಜಸ್ಟ್ಮೆಂಟನ್ನು ಕೊಟ್ಟಿರ್ತಾರೆ ಆಗ ನಾವು ಈ ಥರ ಒಂದು ಟ್ರೀಟ್ಮೆಂಟನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋಣ, ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ನೋಡಿ ಇಲ್ಲಿ, ಈ ಒಂದು ಕ್ವಶನಲ್ಲಿ ಯಾವುದೇ ರೀತಿ ಡೆಟರ್ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ನೆಕ್ಸ್ಟ್ ಕ್ವಶನ್ನ ನೋಡೋಣ, ಕ್ವಶನ್ ನಂಬರ್ 7. ರಾಜಾ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಸೊ ಈ ಒಂದು ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಡೆಟರ್ ಇದೆ 23,000. ಓಕೆ, ಲೆಸ್ PDD 3,000 ಅಂತ ಹೇಳ್ತಾ ಇದ್ದಾರೆ. ಮೀನ್ಸ್ ಓಲ್ಡ್ PDD ಕೊಟ್ಟಿದ್ದಾರೆ. ಇನ್ನು ಅಡ್ಜಸ್ಟ್ಮೆಂಟ್ನ ನೋಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಡಿ ಅಲ್ಲಿ ನೋಡ್ಬೋದು ನೀವು, PDD ಈಸ್ ರೆಡ್ಯೂಸ್ಡ್ ಟು ₹2,000. ಅಂದರೆ PDD ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 2 ಅಂತ ಇದೆ ನೋಡಿ ಅಲ್ಲಿ. ಯಾವಾಗ 2 ಅಂತ ಇರುತ್ತೆ, ನಾವು ಡಿಫ್ರೆನ್ಸ್ ಅಮೌಂಟನ್ನು ರಿವ್ಯಾಲ್ಯೂಯೇಷನಲ್ಲಿ ತೊಗೊಳ್ತೀವಿ ಆ್ಯಂಡ್ ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ. ಡಿಫ್ರೆನ್ಸ್ ಅಮೌಂಟ್ ಅಂತ ಅಂದರೆ ಆಲ್ರೆಡಿ ಬ್ಯಾಲೆನ್ಸ್ ಶೀಟಲ್ಲಿದ್ದ PDD 3,000 ಆ್ಯಂಡ್ ಅಡ್ಜಸ್ಟ್ಮೆಂಟಲ್ಲಿ ಇರೋ ಅಮೌಂಟ್ 2,000. 3,000 ಮತ್ತು 2,000 ಡಿಫ್ರೆನ್ಸ್ ಅಮೌಂಟ್ ಎಷ್ಟಾಗುತ್ತೆ, 1,000. ಆ 1,000 ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲೂ ತೊಗೊಳ್ತೀವಿ, ಬ್ಯಾಲೆನ್ಸ್ ಶೀಟಲ್ಲೂ ತೊಗೊಳ್ತೀವಿ. ಸೊ ಅದರ ಇಫೆಕ್ಟನ್ನು ನೋಡೋಣ.
ಡೆಟಾಲ್ 23,000 ಇದೆ, ಓಲ್ಡ್ ಪಿ ಡಿ ಡಿ 3,000, ಲೆಸ್ ಮಾಡಿದಾಗ 20,000 ಡೆಟಾರ್ ಆಗುತ್ತೆ. ಇವಾಗ ನಾನು ಆ ಡಿಫ್ರೆನ್ಸ್ ಅಮೌಂಟ್ 1,000 ತೊಗೊಳ್ತೇನೆ. ಈ 1,000 ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅಂತ ಕ್ವಶನ್ ಅರೈಸ್ ಆಗುತ್ತೆ ಅಲ್ವಾ. ನೋಡಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಪಿ ಡಿ ಡಿ ಇಸ್ ರೆಡ್ಯೂಸ್ಡ್ ಟು 2,000 ಅಂತ ಹೇಳ್ತಾ ಇದ್ದಾರೆ, ಮೀನ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವರು ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾವಿಲ್ಲಿ ಏನು ಮಾಡಬೇಕಾಗತ್ತೆ, ಅದನ್ನ ಆ್ಯಡ್ ಮಾಡಬೇಕಾಗತ್ತೆ. ಯಾಕೆ ಆ್ಯಡ್ ಮಾಡ್ತೀವಿ ನಾವು ಅಂತ ಅಂದರೆ, ಯಾವಾಗ ಒಂದು ಪ್ರೊವಿಷನ್ ಕ್ರಿಯೇಟ್ ಆಗಿರೋದು ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಡೆಟಾರ್ ಮೀನ್ಸ್ ದುಡ್ಡು ಬರುವಂಥದ್ದು, ಹೌದಾ, ಆ ಬರುವಂತಹ ದುಡ್ಡು ಜಾಸ್ತಿ ಬರುತ್ತೆ. ಹಾಗಾಗಿ ಅಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿಕೊಟ್ಟಾಗ ನಾವಿಲ್ಲಿ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಅಲ್ಲಿ ಹೆಚ್ಚಾಗಿದೆ ಅಂತ ಕೊಟ್ಟರೆ ನಾವು ಲೆಸ್ ಮಾಡ್ತೀವಿ. ಸೊ ಔಟರ್ ಕಾಲಮಲ್ಲಿ ಎಷ್ಟಾಗುತ್ತೆ ಅಮೌಂಟ್, 21,000. ಸೊ ಈ 1,000 ಇನ್ನೊಂದು ಇಫೆಕ್ಟನ್ನು ಇಲ್ಲಿ ಕೊಡ್ತೀವಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ತೊಗೊಳ್ಳೋದು ಅಥವಾ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ಳೋದು, ಪಿ ಡಿ ಡಿ ಏನಾಗ್ತಾ ಇದೆ, ರೆಡ್ಯೂಸ್ ಆಗ್ತಾ ಇದೆ. ಪಿ ಡಿ ಡಿ ರೆಡ್ಯೂಸ್ ಆದರೆ ಲಯಬಿಲಿಟಿ ರೆಡ್ಯೂಸ್ ಆಗ್ತಾ ಇದೆ ಅಂತ ಅರ್ಥ, ಹೌದಾ. ಸೊ ಲಯಬಿಲಿಟಿ ರೆಡ್ಯೂಸ್ ಆಗ್ತಾ ಇದೆ ಅಂತ ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ತೊಗೊಳ್ತೀವಿ ಬೈ ಪಿ ಡಿ ಡಿ. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 8. ಪೂಜಾರಿ ಪುರೋಹಿತ್ ಆರ್ ಈಕ್ವಲ್ ಪಾರ್ಟ್ನರ್ಸ್, ದರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st 3 2017 ವಾಸ್ ಆ್ಯಸ್ ಫಾಲೋಸ್. ಸೊ ಇಲ್ಲಿ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಸ್ ಅಲ್ಲಿ ಡೇಟಾರ್ನ ನೋಡಿ, ಸಂಡ್ರಿ ಡೇಟಾ 25,000 ಇದೆ ಆ್ಯಂಡ್ ಪಿ ಡಿ ಡಿ 5,000 ಇದೆ, ಹೌದಾ. ಅಡ್ಜಸ್ಟ್ಮೆಂಟ್ ಒಂದ್ಸಲ ನೋಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಡಿನ ನೋಡಿ, ಇಲ್ಲಿ ಪಿ ಡಿ ಡಿ ಈಸ್ ರೆಡ್ಯೂಸ್ಡ್ ಬೈ 3,000 ಅಂತ ಇದೆ. ಸೊ ಇವಾಗ ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ, ರೆಡ್ಯೂಸ್ಡ್ ಬೈ ಅಂತ ಇದೆ, ಹೌದಾ. ಬೈ ಅಂತ ಇದ್ದರೆ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟು ಅಮೌಂಟನ್ನು ತೊಗೊಳ್ತೀವಿ. ಸೊ ಈ ಟ್ರೀಟ್ಮೆಂಟನ್ನು ನೋಡೋಣ. ನೋಡಿ, ಇಲ್ಲಿ ಸಂಡ್ರಿ ಡೇಟಾ 25,000 ಇದೆ, ಅದರಲ್ಲಿ ಓಲ್ಡ್ ಪಿ ಡಿ ಡಿ 5,000 ಲೆಸ್ ಮಾಡ್ತಾ ಇದ್ದೀನಿ, 20,000 ಡೇಟಾರ್ ಆಯಿತು, ಹೌದಾ. ನೆಕ್ಸ್ಟ್ ನಾನು ಈ 3,000 ತೊಗೊಂಡಿದ್ದೀನಿ, ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ಎಷ್ಟಿತ್ತು ಅಷ್ಟೇ ಅಮೌಂಟನ್ನು ಇಲ್ಲಿ ತೊಗೊಂಡೆ ನಾನು. ಈ 3,000 ಇವಾಗ ಆ್ಯಡ್ ಮಾಡೋದು ಲೆಸ್ ಮಾಡೋದು ಅಂತ ನೋಡಬೇಕು. ನೋಡಿ, ಅಲ್ಲಿ ರೆಡ್ಯೂಸ್ ಅಂತ ಇದೆ, ಮೀನ್ಸ್ ಕಡಿಮೆ ಮಾಡಿದ್ದಾರೆ ಅಂತ ಇದೆ, ಹೌದಾ. ಅಲ್ಲಿ ಅವರು ಕಡಿಮೆ ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನಾವೇನು ಮಾಡೋಣ, ಅದನ್ನ ಜಾಸ್ತಿ ಮಾಡಿ ತೋರಿಸೋಣ. ಬಿಕಾಸ್ ಪ್ರೊವಿಷನ್ ಏನಾದರೂ ಕಡಿಮೆ ಆದರೆ ಡೆಟರ್ ಮೀನ್ಸ್ ಬರುವಂಥ ದುಡ್ಡು ಜಾಸ್ತಿ ಬರುತ್ತೆ ಅಂತ ಹೇಳಿ ಅರ್ಥ. ಎಷ್ಟು ಜಾಸ್ತಿ ಬರುತ್ತೆ, 3,000 ಜಾಸ್ತಿ ರಿಸೀವ್ ಆಗುತ್ತೆ ಅಂತ ಹೇಳಿ ಅರ್ಥ. ಹಾಗಾಗಿ ಅಲ್ಲಿ ರೆಡ್ಯೂಸ್ ಅಂತ ಕೊಟ್ಟಾಗ ನಾವಿಲ್ಲಿ ಅದನ್ನ ಆ್ಯಡ್ ಮಾಡ್ತೀವಿ. ಸೊ ಎಷ್ಟಾಗುತ್ತೆ ಔಟರ್ ಕಾಲಮಲ್ಲಿ, 23,000. ಇದರ ಇನ್ನೊಂದು ಇಫೆಕ್ಟನ್ನು ಎಲ್ಲಿ ಕೊಡೋದು ನೋಡಿ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಯಾವ ಕಡೆ ಕೊಡೋದು, ಡೆಬಿಟ್ ಆರ್ ಕ್ರೆಡಿಟ್. ಪಿ ಡಿ ಡಿ ರೆಡ್ಯೂಸ್ ಆಗಿದೆ ಅಂತ ಹೇಳ್ತಿದ್ದಾರೆ, ಪಿ ಡಿ ಡಿ ಕಡಿಮೆ ಆಗಿದೆ, ಹೌದಾ. ಪಿ ಡಿ ಡಿ ಮೀನ್ಸ್ ಲಯಬಿಲಿಟಿ. ಲಯಬಿಲಿಟಿ ಕಡಿಮೆ ಆಗ್ತಾ ಇದ್ರೆ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ಇಫೆಕ್ಟ್ ಕೊಡ್ತೀವಿ ಬೈ ಪಿ ಡಿ ಡಿ. ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟನ್ನು ತೊಗೊಳ್ತೀವಿ, 3,000. ಇನ್ನು ನೆಕ್ಸ್ಟ್ ಕ್ವಶನ್ನ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. ಅನಿಲ್ ಆ್ಯಂಡ್ ಸುನೀಲ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ಯೋ ಆಫ್ 2:1. ಈ ಒಂದು ಪ್ರಾಬ್ಲಮಲ್ಲಿ ಅಸೆಟ್ ಸೈಡಲ್ಲಿ ನೋಡಿರಿ, ಸಂಡ್ರಿ ಡೆಟರ್ 30,000 ಇದೆ ಆ್ಯಂಡ್ ಇದಕ್ಕೆ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಅಡ್ಜಸ್ಟ್ಮೆಂಟ್ ಇನ ನೋಡಿ, ಇಲ್ಲಿ ಪ್ರೊವೈಡ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಟ್ 5% ಆನ್ ಡೆಟರ್ಸ್. ಅಂದರೆ ಈ 30,000 ಮೇಲೆ 5% ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ನೋಡಿ, ಇನ್ಕ್ರೀಸ್ಡ್ ಅಂತ ಇಲ್ಲ, ಡಿಕ್ರೀಸ್ಡ್ ಅಂತ ಇಲ್ಲ, 2 ಅಂತ ಇಲ್ಲ, ಬೈ ಅಂತ ಇಲ್ಲ, ಹೌದಾ. ಸೊ ಡೈರೆಕ್ಟಾಗಿದೆ. ಈ ಸಿಚುವೇಷನಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ, ಈ 30,000 ಮೇಲೆ ಡೈರೆಕ್ಟಾಗಿ 5%ನ ಚಾರ್ಜ್ ಮಾಡ್ತೀವಿ. ಡೆಟರ್ಸ್ 30,000 ಇದೆ, ಹೌದಾ. 30,000 ಮೇಲೆ 5% ಅಂತ ಅಂದರೆ 1,500 ಆಗುತ್ತೆ. ಸೊ ಔಟರ್ ಕಾಲಮಲ್ಲಿ 28,500. ನೆಕ್ಸ್ಟ್ ನಾವು ಈ 1,500 ಇನ್ನೊಂದು ಇಫೆಕ್ಟ್ ಕೊಡಬೇಕು, ಹೌದಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಕೊಡ್ತೀವಿ. ಯಾಕೆ ಅಂತ ಅಂದರೆ, ಪಿ ಡಿ ಡಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಲಯಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ 2 PDD. ನೆಕ್ಸ್ಟ್ ಕ್ವಶನ್ನ ನೋಡಿ, ಕ್ವಶನ್ ನಂಬರ್ 10. ಆರತಿ ಆ್ಯಂಡ್ ಭಾರತಿ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷ್ಯೋ 3:2. ಈ ಒಂದು ಕ್ವಶನಲ್ಲಿ ನೋಡಿ, ಅಸೆಟ್ ಸೈಡಲ್ಲಿ ಡೆಟಾರ್ 20,000 ಇದೆ, ಹೌದಾ. ಆ್ಯಂಡ್ ಪ್ರೊವಿಷನ್ ಕೊಡ್ತಾ ಇದ್ದಾರೆ, 600 ಅಂದರೆ ಓಲ್ಡ್ ಪ್ರೊವಿಷನ್ ಆಯಿತು. ಆ್ಯಂಡ್ ಅಡ್ಜಸ್ಟ್ಮೆಂಟನ್ನು ಒಂದ್ಸಲ ನೋಡ್ಕೊಳ್ಳೋಣ, ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂತ ಹೇಳಿ. ಅಡ್ಜಸ್ಟ್ಮೆಂಟ್ ಸೀನ ನೋಡಿ, ಇಲ್ಲಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000. ನೋಡಿ, ಇನ್ಕ್ರೀಸ್ಡ್ ಬೈ ಅಂತ ಇದೆ, ಹೌದಾ. ಬೈ ಅಂತ ಬಂದರೆ ನಾವೇನು ಮಾಡ್ತೀವಿ, ಅಡ್ಜಸ್ಟ್ಮೆಂಟಲ್ಲಿ ಎಷ್ಟು ಅಮೌಂಟ್ ಇದೆ ಅಷ್ಟೇ ಅಮೌಂಟನ್ನು ಬ್ಯಾಲೆನ್ಸ್ ಶೀಟ್ ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಳಿಕ್ಕೆ ಅಡ್ಡಿಲ್ಲ. 9 ಟ್ರಿಕ್ ಹೇಳಿದೆ ಅದ್ರ ಪ್ರಕಾರ. ಸೊ ಇದರ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿ ನೋಡೋಣ. 20,000 ಇದೆ, ಅದರಲ್ಲಿ ಓಲ್ಡ್ ಪಿ ಡಿ ಡಿ 600 ಲೆಸ್ ಮಾಡಿದಾಗ 19,400 ಆಗುತ್ತೆ. ನೆಕ್ಸ್ಟಲ್ಲಿ ಅಡ್ಜಸ್ಟ್ಮೆಂಟಲ್ಲಿ 1,000 ಇತ್ತು, ಹೌದಾ, ಅದನ್ನ ಇಲ್ಲಿ ತೊಗೊಂಡಿದ್ದೇನೆ ನಾನು. ಈ 1,000 ಇವಾಗ ಆ್ಯಡ್ ಮಾಡೋದು ಅಥವಾ ಲೆಸ್ ಮಾಡೋದು ಅಂತ ಕ್ವಶನ್ ಅರೈಸ್ ಆಗುತ್ತೆ, ಹೌದಾ. ನೋಡಿ, ಅಲ್ಲಿ ಕ್ವಶನಲ್ಲಿ ಏನಿದೆ ಅಂತ ಹೇಳಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಇನ್ಕ್ರೀಸ್ಡ್ ಬೈ 1,000, ಅಂದರೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ, ಹೌದಾ. ಹೆಚ್ಚಾಗಿದೆ ಅಂತಂದರೆ ನಾವಿಲ್ಲಿ ಏನು ಮಾಡೋಣ, ಕಡಿಮೆ ಮಾಡೋಣ. ಯಾಕೆ ಕಡಿಮೆ ಮಾಡಬೇಕಾಗತ್ತೆ, ಪ್ರೊವಿಷನ್ ಹೆಚ್ಚಾಗಿದೆ ಅಂತ ಅಂದರೆ ಏನಾಗುತ್ತೆ, ಬರುವಂತಹ ಒಂದು ಅಮೌಂಟ್ ಏನಾಗುತ್ತೆ, ಕಡಿಮೆ ಬರುತ್ತೆ. ಡೆಟರ್ಸ್ ಅಂತ ಅಂದರೆ ನಮಗೆ ಬರುವಂತಹ ದುಡ್ಡು, ಹೌದಾ.
ನಾವು ಪ್ರೊವಿಷನ್ ತೆಗೆದಿಡ್ತಾ ಇದ್ದೀವಿ ಅಂತ ಅಂದರೆ ಅದರರ್ಥ ಅಷ್ಟು ದುಡ್ಡು ನಮಗೆ ರಿಕವರಿ ಆಗೋದಿಲ್ಲ ಅನ್ನೋ ಅರ್ಥದಲ್ಲಿ ಬರ್ತದೆ. ಹಾಗಾಗಿ ಅಲ್ಲಿ ಇನ್ಕ್ರೀಸ್ ಆಗಿದೆ ಅಂತ ಅಂದರೆ ನಾವಿಲ್ಲಿ ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಟೋಟಲ್ ಎಷ್ಟಾಗತ್ತೆ, 18,400. ಸೊ ಇದರ ಇನ್ನೊಂದು ಇಫೆಕ್ಟನ್ನು ಎಲ್ಲಿ ಕೊಡೋದು, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ. ಹೌದಾ, ನೋಡಿ ಪಿ ಡಿ ಡಿ ಇನ್ಕ್ರೀಸ್ ಆಗಿದೆ ಅಂತಿದ್ದಾರೆ, ಅಂದರೆ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಹಾಗಾಗಿ 2 PDD 1000. ಈ ಥರ ನಾವೇನು ಮಾಡ್ತೀವಿ, ಟ್ರೀಟ್ಮೆಂಟನ್ನು ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮುಂದಿನ ಎಲ್ಲ ಕ್ವಶನ್ಸನ್ನು ಅನಲೈಸ್ ಮಾಡ್ತೇನೆ. ಅದರ ಜೊತೆಗೆ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಇದ್ದಂಥ ಕ್ವಶನ್ಸನ್ನು ಕೂಡ ಅನಲೈಸ್ ಮಾಡ್ತೇನೆ. ಅದು ಪಾರ್ಟ್ ಸೆಕೆಂಡ್ನ ವಿಡಿಯೋ ಆಗಿರುತ್ತೆ.